ओम भीम श्री अरहत भक्ति भावनाय नमः। भक्ति अली शक्ति दे, शक्ति ले तपस्य दे, तपस्सिनली कर्म निर्जरी दे, कर्म निर्जरी अंद आत्म कल्याण विदे। अरहत भक्ति भावना, अरहत भक्ति भावना अंतंदरे मन वचने कायदिंद श्रद्धिंद अरिहंतर भक्ति माडुवदे अरहत भक्ति। अरिमत्तो हंतवेंदरे कर्मवन्नु हंत माडुवदु, कर्मवन्नु नाश माडुवदु, कर्मवन्नु नाशमाडि अरिहंतरादवर भक्ति माडुवदे अरहत भक्ति। जिन एंब पदवन्नु स्मरिसुवदु अरहत भक्ति। हिंदे 16 भावनेगळु भाविष्यद फलवे अरहत भक्ति। अरिहंत भक्तियिंद कष्ट परिहारवागुवदु, अरिहंत भक्तियिंद भवसागर पारवागुवदु। तीर्थंकर प्रकृतिय उदयदिंद हुट्टुवागले तीर्थंकररिगे 10 अतिशयगळु प्राप्तवागुत्तवे। शरीरक्के पेवरु बारदिरुवदु, मलमूत्र मत्तु श्लेष्मविल्लद ಶರೀರ, ದೇಹದೊಳಗಿನ ರಕ್ತವು ಹಾಲಿನಂತಿರುವುದು, ಸಮಚತುರಸ್ರ ಸಂಸ್ಥಾನ ವಜ್ರ ವೃಷಭ ನಾರಾಜ ಸಹನನ ಅತ್ಯಂತ ಸುಂದರ ಸ್ವರೂಪ, ಮಹಾ ಸುಗಂಧಿತ ದೇಹ, ಅಪ್ರಮಾಣ ಬಲ, 1008 ಲಕ್ಷಣಗಳು, ಪ್ರಿಯ ಮಧುರ ಭಾಷಣ, ಪ್ರಭುವಿನ ಬೆರಳಿನಲ್ಲಿ ಇಂದ್ರನು ಅಮೃತವನ್ನು ಇಟ್ಟಿರುವನು, ಅದರಿಂದ ಪ್ರಭುವಿನ ವಯಸ್ಸಿಗೆ ಅನುಸರಿಸಿಯೇ ದೇವನು ತನ್ನ ಶರೀರವನ್ನು ರೂಪಿಸಿಕೊಂಡು ಪ್ರಭುವಿನ ಹತ್ತಿರ ನಿಲ್ಲುವನು। ಆ ದೇವಕುಮಾರನೊಡನೆ ಆಟವನ್ನು ಆಡುತ್ತಾ ಪ್ರಭು ದೊಡ್ಡವನಾಗುವನು। ಪ್ರಭುವಿಗಾಗಿ ಬೇಕಾಗುವಂತ ಊಟ ಉಪಚಾರ ವಸ್ತ್ರಗಳನ್ನು ದೇವನು ಸ್ವರ್ಗದಿಂದ ತಂದುಕೊಡುತ್ತಿದ್ದನು। ಬಾಲ್ಯವು ಮುಗಿದು ತಾರುಣ್ಯವು ಬಂದ ಮೇಲೆ ರಾಜ್ಯ ಭೋಗದಲ್ಲಿದ್ದು ಮುಂದೆ ವೈರಾಗ್ಯದಿಂದ ಅನಿತ್ಯವು ಮೊದಲಾದ 12 ಅನುಪ್ರೇಕ್ಷೆಗಳನ್ನು ಚಿಂತಿಸುತ್ತಾ ದೀಕ್ಷೆಯನ್ನು ತೆಗೆದುಕೊಂಡು ಘಾತಿ ಕರ್ಮದ ನಾಶ ಮಾಡಿದರು। ಆ ನಂತರ ಕೇವಲ ಜ್ಞಾನ ಉತ್ಪನ್ನವಾಗುತ್ತದೆ। ಆ ವೇಳೆಯಲ್ಲಿ ಅವರಿಗೆ ಅರ್ಹತ ತತ್ವವು ಪ್ರಕಟವಾಗುತ್ತದೆ। ಕೇವಲ ಜ್ಞಾನ ರೂಪಿ ದೃಷ್ಟಿಯಿಂದ ಭೂತ ಭವಿಷ್ಯ ವರ್ತಮಾನಗಳಲ್ಲಿರುವ ಸಮಸ್ತ ಪದಾರ್ಥಗಳ ಅನಂತ ಪರ್ಯಾಯಗಳನ್ನು ಸಹ ತಿಳಿಯುತ್ತಾರೆ। ಪ್ರಭುವು ಉಪದೇಶ ಮಾಡಲಿಕ್ಕೆಂದು ಸಮೋಶರಣವನ್ನು ರಚಿಸುತ್ತಾರೆ। ಅದು ಪೃಥ್ವಿಯಿಂದ 5000 ಧನುಷ ಎತ್ತರವಾಗಿರುತ್ತದೆ। ಅಲ್ಲಿ ಇಂದ್ರ ನೀಲ ರತ್ನದ 12 ಯೋಜನೆ ಗೋಲಭೂಮಿಯ ಮೇಲೆ ಸಮೋಶರಣವು ರಚಿಸಲ್ಪಡುತ್ತದೆ। ಸಮೋಶರಣದ ರಚನೆಯು ಎಲ್ಲಿ ಆಗುವುದೋ, ಭಗವಂತನ ವಿಹಾರವು ಎಲ್ಲಿ ನಡೆಯುವುದೋ, ಅಲ್ಲಿ ಕುರುಡನಿಗೂ ಕಣ್ಣುಗಳು ಕಾಣುತ್ತವೆ, ಕಿವುಡನಿಗೂ ಕೇಳಿ ಬರುತ್ತದೆ, ಕುಂಟನು ನಡೆಯ ಹತ್ತುತ್ತಾನೆ, ಮೂಕನು ಮಾತನಾಡುತ್ತಾನೆ, ಇವೆಲ್ಲವೂ ವೀತರಾಗತ್ವದ ಅದ್ಭುತ ಮಹಾತ್ಮೆಗಳಾಗಿವೆ। ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದಂತಹ ತಾವೆಲ್ಲರೂ ಧನ್ಯರು। ತಮ್ಮಲ್ಲಿ ಆತ್ಮಕಲ್ಯಾಣ ಮಾಡಿಕೊಳ್ಳುವಂತಹ ಸಾಧನ ಇದೆ, ಸಾಧ್ಯ ಸಾಧಿಸಿ। ಆ ಅರಿಹಂತ ಭಗವಂತರು ಎಲ್ಲರಿಗೆ ಸುಖ ಶಾಂತಿ ಕೊಡಲಿ। ಓಂ ನಮಃ।